ಕುಯೆ ಮೀಸಲಾತಿಗೆ ಆಗ್ರಹಿಸಿ ಸಿಎಂ ಮನೆ ಬಳಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ರಸ್ತೆಯಲ್ಲೇ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಿದೆ. ನೂರಾರು ಜನರಿಂದ ರಸ್ತೆ ತಡೆದು ಮೀಸಲಾತಿಗೆ ಪಟ್ಟು ಹಿಡಿಯಲಾಗಿದೆ. ರಸ್ತೆಯಲ್ಲೇ ಸಿಎಂ ಬಸವರಾಜ ಬೊಮ್ಮಾಯಿಯವರ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ನೂರಾರು ಜನರಿಂದ ರಸ್ತೆ ತಡೆದು ಮೀಸಲಾತಿಗೆ ಪಟ್ಟು ಹಿಡಿದಿದ್ದಾರೆ. ಹಾವೇರಿಯ ಶಿಗ್ಗಾವಿಯಲ್ಲಿ ಪಂಚಮಸಾಲಿ ಸಮುದಾಯ ಈ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಸಿಎಂ ಬಸವರಾಜ ಬೊಮ್ಮಾಯಿ ಅವರ ನಿವಾಸಕ್ಕೆ ಮುತ್ತಿಗೆಗೆ ಯತ್ನಿಸಲಾಗಿದೆ. ಭಾರಿ ಹೈಡ್ರಾಮವೇ ಅಲ್ಲಿ ಸೃಷ್ಟಿಯಾಗಿದೆ. ಬೊಮ್ಮಾಯಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅಲ್ಲಿ ಪ್ರತಿಭಟನಾಕಾರರು ನೂರಾರು ಜನರಿಂದ ರಸ್ತೆ ತಡೆದು ಮೀಸಲಾತಿಗೆ ಪಟ್ಟು ಹಿಡಿಯಲಾಗಿದೆ. ಅಂದರೆ ಅವರು ಕೊಟ್ಟಂತಹ ಡೆಡ್ಲೈನ್ ಅಂತಿಮ ಆಗಿರೋದ್ರಿಂದ ಅವರು ಹೇಳಿದಂತೆ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕ್ತೀವಿ, ಪ್ರತಿಭಟನೆಯನ್ನ ಮಾಡ್ತೀವಿ, ದೊಡ್ಡ ಹೋರಾಟವನ್ನ ಮಾಡ್ತೀವಿ ಅಂತ ಈಗಾಗಲೇ ಪಂಚಮಸಾಲಿ ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನ ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸಮುದಾಯದವರ ಮುಖಂಡರು ಹೇಳಿಕೆಯನ್ನ ಕೊಟ್ಟಿದ್ರು, ಅದರಂತೆ ಅವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ರಸ್ತೆಯಲ್ಲೇ ಸಿಎಂ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಿದೆ. ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಅನ್ಯಾಯ ಮಾಡಿರುವಂತಹ ಸರ್ಕಾರಕ್ಕೆ ಬೇಕೇ ಬೇಕು ಪಂಚಮಸಾಲಿ ಮೀಸಲಾತಿ ಹೋರಾಟವನ್ನು ಹತ್ತಿಕ್ಕುವಂತ ಪ್ರಯತ್ನ ಮಾಡತಕ್ಕಂತ ಸರ್ಕಾರಕ್ಕೆ ಜೈ ಪಂಚಮಸಾಲಿ. ಬೋಲೋ ಭಗವಾನ್ ಬಸವೇಶ್ವರ ಮಹಾರಾಜ್ ಕಿ ಜೈ. ಬೋಲೋ ರಾಷ್ಟ್ರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮ ಮಾತಾ ಕಿ ಜೈ. ಪಂಚಮಸಾಲಿ ಬೇಕು. ಎರಡು ವರ್ಷಗಳ ಕಾಲ ಸರ್ಕಾರ ನಮ್ಮ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಬಾರ್ಕಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಈಗಾಗಲೇ ಅವರು ಕೊಟ್ಟಂತಹ ಗಡುವು ಮುಗ್ದಿರೋದು, ಹಾಗಾಗಿ ತಮ್ಮ ಪ್ರತಿಭಟನೆ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಪಂಚಮಸಾಲಿ ಸಮುದಾಯದವರು. ಹೇಗಿದೆ ಸದ್ಯದ ಪರಿಸ್ಥಿತಿ, ಯಾವ ರೀತಿ ಭದ್ರತೆ ಅಲ್ಲಿನ ಪರಿಸ್ಥಿತಿ, ಜೊತೆಗೆ ಅಲ್ಲಿನ ಬೆಳವಣಿಗೆಗಳು ಏನ್ ಸಿಗುತ್ತೆ ಸದ್ಯದ ಮಾಹಿತಿ ಕೊಡೋದಾದ್ರೆ? ರಜನಿ, ಏನ ಕಳೆದ 2 ವರ್ಷಗಳಿಂದನೂ ಕೂಡ ಪಂಚಮಶಾಲೆ ಮೀಸಲಾತಿ ವಿಚಾರವಾಗಿ ಸಾಕಷ್ಟು ಹೋರಾಟಗಳು ಕಳೆದ ನಡೆದಿರುವಂತದ್ದು, ಪಾದಯಾತ್ರೆ ಕೂಡ ಮಾಡಿರುವಂತದ್ದು. ಅಂದ್ರೆ ಕೂಡಲ ಸಂಗಮ ಜಯಬಸವ ಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಹಾಗೂ ವಿಜಯಾನಂದ ಕಾಶ್ಯಪ್ನವರು ಹಾಗೇನೆ ಹೆತ್ತಾಳ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ 2 ವರ್ಷಗಳಿಂದ ಕೂಡ ನಡೀತಾ ಬರ್ತಿರ್ತೀವಿ. ಹೀಗಾಗಿ ಇವತ್ತು ಏನು ಅಂತಿಮ ಗಡುವನ್ನು ನೀಡಿದ್ರು, ಅದು ಅದರ ಹಿನ್ನೆಲೆ ಏನು 2A 2D ಮತ್ತು 2C ಎನ್ನುವ ಒಂದು ಮೀಸಲಾತಿಯನ್ನ ಸರ್ಕಾರ ಘೋಷಣೆ ಮಾಡಿತ್ತು. ಆದ್ರೆ ಈ ಎರಡು ಮೀಸಲಾತಿಗಳು ಈ ಸಮುದಾಯಕ್ಕೆ ಅನ್ವಯ ಆಗೋದಿಲ್ಲ. ಇದು ಯಾವ ರೀತಿಯ ಆದಾಯದ ಯಾವ ಒಂದು ಮಾನದಂಡಗಳ ಮೇಲೆ ಈ ಒಂದು ಮೀಸಲಾತಿ ನೀಡಿದೆ ಅನ್ನೋ ಒಂದು ವಿಚಾರಕ್ಕೆ ಸಾಕಷ್ಟು ಗೊಂದಲ ಇತ್ತು. ಆ ಗೊಂದಲಕ್ಕೆ ತಕ್ಕಂತೆ ಏನು ಕೋರ್ಟ್ ಕೂಡ ತಡೆಯಾಜ್ಞೆ ನೀಡಿರುವಂತದ್ದು. ಈ ವಿಚಾರವಾಗಿ ಇವತ್ತು ಏನು ಮತ್ತೆ ಸಿಎಂ ಮನೆಗೆ ಮುತ್ತಿಗೆ ಹಾಕುವಂತ ಒಂದು ವಿಚಾರಕ್ಕೆ ಇವತ್ತು ಪಂಚಮಸಾಲಿ ಸಮುದಾಯ ಸಾಕಷ್ಟು ಜನರು ಕೂಡ ಇವತ್ತು ಶಿಗ್ಗಾವಿನಲ್ಲಿ ಸೇರಿದ್ರು. ಹೀಗಾಗಿ ಆ ಒಂದು ಸಮುದಾಯದ ಜನರು ಇವತ್ತು ಸ್ವಾಮೀಜಿ ಅವರ ಕರೆಗೆ ಹೋಗೊಟ್ಟು ಇವತ್ತು ಬಂದಿದ್ರು. ಒಂದೆರಡು ಗಂಟೆಗಳ ಕಾಲ ಏನು ಸಭೆ ಆರಂಭವಾಗಿತ್ತು. ರಾಣಿ ಚೆನ್ನಮ್ಮ ಒಂದು ಸರ್ಕಲ್ ನಲ್ಲಿ ಸಾಕಷ್ಟು ಎತ್ತಾಳಾಗಿರ್ಬೋದು, ಸ್ವಾಮೀಜಿಗಳಾಗಿರ್ಬೋದು, ಹಾಗೆ ವಿಜಯನಂದ ಕಾಶ್ಯಪ್ನವರಾಗಿರ್ಬೋದು, ಮೂರು ಮಂದಿಗಳು ಕೂಡ ಸಾಕಷ್ಟು ಒಂದು ಮೀಸಲಾತಿ ವಿಚಾರವಾಗಿ ಭಾಷಣ ಮಾಡಿದ್ರು. ಭಾಷಣದ ವಿಚಾರದಲ್ಲಿ ಸಾಕಷ್ಟು ರಾಜಕೀಯ ವಿಚಾರವಾಗಿ ಇರ್ತಕ್ಕಂತ ಏನು ಆಗಿರ್ತಕ್ಕಂಥ ಗೊಂದಲಗಳ ಬಗ್ಗೆ ಕೂಡ ಮಾತನಾಡಿದ್ರು. ಇದಾದ ನಂತರ ಏನು ಉಗ್ರ ಸ್ವರೂಪ ಪಡೆದುಕೊಂಡಂತ ಏನು ಈ ಒಂದು ಸಮಾವೇಶ, ಅದು ಹೆದ್ದಾರಿಗೆ ಒಂದು ಪಾದಯಾತ್ರೆ ಮಾಡುವ ಮೂಲಕ ಒಂದು ಉಗ್ರ ಸ್ವರೂಪವನ್ನು ಪಡ್ಕೊಂಡಿತ್ತು. ಏನು ಹೆದ್ದಾರಿಯಲ್ಲಿ ಬೆಂಕಿ ಹಾಕುವ ಮೂಲಕ ಸಿಎಂ ಅವರ ಪ್ರತಿಕ್ರಿಯೆ ದಹಿಸಿ
ತಮ್ಮ ಆಕ್ರೋಶವನ್ನ ಹೊರ ಹಾಕಿರುವಂತದ್ದು ಈ ಹೋರಾಟ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಮುಂದುವರಲಿದೆ. ರಜನಿ, ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.